ಮೊನ್ನೆ ಜೆಪಿ ಭವನದಲ್ಲಿ ಹಾಸನ ವಿಧಾನಸಭಾ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಭೆ ಕರೆದಿದ್ದು ನಿಮಗೆಲ್ಲ ಗೊತ್ತಿದೆ. ಅದು ರದ್ದು ಮಾಡಿಬಿಟ್ರು. ಕುಮಾರಸ್ವಾಮಿ ಹೇಳ್ತಾರೆ ರದ್ದಾಗಿದ್ದೆ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಮಾಧ್ಯಮದ ಮೂಲಕ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ. ಸಭೆ ರದ್ದು ಬಗ್ಗೆ ಯಾರದೋ ಕೈವಾಡ ಇದೆ. ಯಾರದ್ದು ಏನು ಗೊತ್ತಿಲ್ವ ಅವರಿಗೆ? ಕ್ರಮ ತಕ್ಕೊಳ್ತಾರ ಅವ್ರ ಮೇಲೆ? ಯಾರದ್ದೋ ಕೈವಾಡ ಇದೆಯಂತೆ. ಇವತ್ತು ಹೇಳ್ತಾ ಇದ್ದಾರೆ, ನಿನ್ನೆಲ್ಲೂ ಹೇಳಿದರೆ, ಮೊನ್ನೆಲ್ಲೂ ಹೇಳಿದರೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಏನ್ ಹೇಳಿದ್ದೆ ಅದೇ ನಡೆಸ್ತೀನಿ. ನಾನು ಆ ವಿಷಯದಲ್ಲಿ ಭಾವನಾತ್ಮಕನಾಗಿದ್ದೀನಿ ಅಂತ ಹೇಳಿ. ನೋಡೋಣ ಭಾವನಾತ್ಮಕ ಒಂದು ಮನಸ್ಸು ಏನ್ ಮಾಡ್ತದೆ ಅಂತ ಹೇಳಿ. ಇಲ್ಲೇ ನಡೀತಾ ಇದೆ. ಸ್ವರೂಪೇ ಬೇರೆ ಕ್ಯಾನ್ವಾಸ್. ರೇವಣ್ಣವರು ಕುಟುಂಬದವರೇ ಒಂದ್ ಕಡೆ ಕ್ಯಾನ್ವಾಸ್ ಒಟ್ಟಿಗೆ ಮಾಡ್ತಿದ್ದಾರೇನು? ಪಕ್ಷ ಉಳಿಸ್ತಾರೇನು? ಸ್ವರೂಪ ತಂದೆ ಕಳ್ಕೊಂಡ್ರು, ಅವ್ರ ಚಿಕ್ಕಪ್ಪನ ಕಳ್ಕೊಂಡ್ರು, ಪಕ್ಷಕ್ಕೆ ಅವರೆಲ್ಲ ನಿಷ್ಠೆ ಆಗಿದ್ರು. ಇಂಥ ಕಷ್ಟದಲ್ಲಿದ್ದರೂ ಕೂಡ ಪಕ್ಷದ ಸಂಘಟನೆಯನ್ನು ಅವ್ರು ಮಾಡ್ತಾ ಇದ್ರು. ಸಾಲ ಮಾಡ್ತಿದ್ರು, ಏನ್ ಮಾಡ್ತಿದ್ರು ಅವರಿಗೆ ಗೊತ್ತದು. ಅಂತ ಯುವಕರ ರಾಜಕೀಯದ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ರಲ್ಲ. ಮತ್ತೆ ಸಭೆಗೆ ಮತ್ತೊಂದು ಸಭೆಯಂತೆ ಇವತ್ತು ಗುಂಪುಗಾರಿಕೆ ಮಾಡ್ತಿರೋರು ಯಾರು? ಬೇರೆಯವರು ಯಾರಾದರೂ ಮಾಡಿದ್ರೆ ಸುಮ್ಮನೆ ಬಿಡ್ತಿದ್ರಾ?